ನಾನಿಗಿರುವಂಥದ್ದು ಬೆಂಗಳೂರಿಂದ ಬೆಂಗಳೂರು ಸಂಪರ್ಕಿಸುವಂಥ ನೆಲಮಂಗಲ ಹತ್ರ ಹೋಗುವಂಥ ಗೊರಗುಂಟೆ ಪಾಳ್ಯದ ರಸ್ತೆಯಲ್ಲಿ. ಇದು ಭಾಳ ಮುಖ್ಯ ರಸ್ತೆ. ಯಾಕೆ ಅಂತ ಹೇಳಿದರೆ ಬೆಂಗಳೂರಿಂದ ಮಂಗಳೂರು ಮಾತ್ರ ಅಲ್ಲ, ಇದು ಬೆಂಗಳೂರಿನಿಂದ ತುಮಕೂರಿನ ಮೂಲಕ ಮಧ್ಯ ಕರ್ನಾಟಕವನ್ನು ಉತ್ತರ ಕರ್ನಾಟಕವನ್ನು ಸಂಪರ್ಕಿಸುವಂಥ ಮುಖ್ಯ ರಸ್ತೆ. ಈ ರಸ್ತೆ ಡಿಸೆಂಬರ್ 25ರಿಂದ ಕ್ಲೋಸ್ ಆಗಿದೆ. ರಿಂಗ್ ರೋಡ್ ಮಾತ್ರ ಓಪನ್ ಇದೆ, ಸರ್ವಿಸ್ ರೋಡ್ ಓಪನ್ ಇದೆ, ಮೇನ್ ರೋಡ್ ಕ್ಲೋಸ್ ಆಗಿದೆ. ಸೊ ಇದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಇದನ್ನು ಕ್ಲೋಸ್ ಮಾಡಿರೋ ಕಾರಣ ಏನು ಅಂದರೆ, ಪಿಲ್ಲರ್ ನಂಬರ್ 102 103, 102 103 ಪಿಲ್ಲರ್ ನಂಬರ್ಗಳು ಕ್ಲೋಸ್ ಆಗಿವೆ ಅನ್ನುವಂಥ ಅಂದರೆ ಆ ಪಿಲ್ಲರ್ಗಳಲ್ಲಿ ಪ್ರಾಬ್ಲಮ್ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಂಡರ್ ರಿಪೇರ್ ಅಂತ ಹೇಳಿದರೆ ಅಂಡರ್ ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಬೋರ್ಡನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಬೆಂಗಳೂರು ಸಂಚಾರ ಪೊಲೀಸ್ ಪೀಣ್ಯ ಮೇಲ್ಸೇತುವೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತುರ್ತು ದುರಸ್ತಿ ಕಾರ್ಯ ಕೈಗೊಂಡಿದ್ದು ದಿನಾಂಕ 25/12/2021 ಅಂದರೆ ಕಳೆದ ವರ್ಷ 25 ಡಿಸೆಂಬರ್ 25ರಿಂದ 14ರವರೆಗೂ ಇದರ ರಿಪೇರ್ ಇರುತ್ತೆ, ಅಂಡರ್ ರಿಪೇರ್ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ರಿಪೇರ್ ಆಗಿಲ್ಲ. 14 ಆಯಿತು, 20 ಆಯಿತು, 25 ಆಯಿತು, ಇನ್ನು 30 ಬರ್ತಾ ಇದೆ, ರಿಪೇರಿ ಆಗ್ತಾನೇ ಇದೆ. ಏನೋ ಇನ್ಕನ್ವೀನಿಯನ್ಸ್ ರಿಗ್ರೆಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಏನೋ ವ್ಯತ್ಯಯಕ್ಕಾಗಿ ವಿಷಾದಿಸುತ್ತೇವೆ, ಇದೊಂದನ್ನು ಚೆನ್ನಾಗಿ ಹೇಳ್ಬಿಡ್ತಾರೆ ನಮ್ಮ ಸರ್ಕಾರದವ್ರು. ಏನು ನಿಮಗೆ ತೊಂದರೆ ಆಗಿದೆ ಅದಕ್ಕೆ ವಿಷಾದಿಸ್ತೇವೆ ಅಂತ ಹೇಳ್ಬಿಟ್ಟು ಹೇಳೋದನ್ನು ಒಂದು ಬಿಟ್ಟು ನೋಡಿ, ಸಂಜೆ 4 ಗಂಟೆ ಆದರೆ ಸಾಕು ವೆಹಿಕಲ್ಗಳಲ್ಲಿ ಹೇಗಿರ್ತವೆ ಅಂತ ಹೇಳಿದರೆ, ಒಂದ್ರ ಹಿಂದೆ ಒಂದು ವೆಹಿಕಲ್ ಹೋಗ್ಬೇಕು, ಇಲ್ಲಿ ಜಾಗ ಇಲ್ಲ ವೆಹಿಕಲ್ಗಳಿಗೆ. ಈ ಥರ ನೋಡಿ, ದೊಡ್ಡ ದೊಡ್ಡ ವೆಹಿಕಲ್ಗಳೇ ಜಾಸ್ತಿ ಬರ್ತವೆ, ತುಂಬ ವೆಹಿಕಲ್ಗಳು ಬರೋದ್ರಿಂದ ಇಲ್ಲಿ ದಿನಕ್ಕೆ 50,000ರಿಂದ 60,000ದಷ್ಟು ವೆಹಿಕಲ್ಗಳು ಓಡಾಡುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಹೆಚ್ಚು ಕಡಿಮೆ 1 ತಿಂಗಳಾಯಿತು, 25ನೇ ತಾರೀಕು ಅಂದರೆ ಹೇ 1 ತಿಂಗಳಲ್ಲ, 1 ತಿಂಗಳು ಕಳೆದೇ ಹೋಗಿದೆ. ಈ ಥರದ ವೆಹಿಕಲ್ ಫ್ಲೋ ಇದೆ, ನೀವೇ ನೋಡ್ತಾ ಇದ್ದೀರಾ. ಈ ನೆಲಮಂಗಲ ಕಡೆ ಹೋಗುವಂಥ ರಸ್ತೆ ಅಂದರೆ ಇಡೀ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಗೆ ಮಂಗಳೂರು ಭಾಗವನ್ನು ಸಂಪರ್ಕಿಸುವಂಥ ರಸ್ತೆ. ಇಲ್ಲಿ ಇದಕ್ಕೆ 6-way 10-way ಇದ್ದರೂ ಕೂಡ ಸಾಲದು, 10 ಲೇನ್ ಇದ್ದರೂ ಕೂಡ ಸಾಲದು. ಆದರೆ ಇಲ್ಲಿರುವಂಥ ಏನು 6-way ರಸ್ತೆ ಏನಿದೆ, ಈ ರಸ್ತೆಯಲ್ಲೇ ಈ 4-way ಕ್ಲೋಸ್ ಆಗಿ ಹೋಗಿದೆ ಅಂತ ಹೇಳಿದರೆ, ಹೇಗೆ ಜನ ಇಲ್ಲಿ ಹೇಗೆ ಓಡಾಡಬೇಕು, ಹೇಗೆ ಈ ಇವತ್ತು ಏನು ನಾರ್ಮಲಾಗಿ ಬೆಂಗಳೂರು ಟು ಮಂಗಳೂರು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಗೂಡ್ಸ್ಗಳೇ ಹೋಗುವಂಥದ್ದು. ಈ ಗೂಡ್ಸ್ ಗಾಡಿಗಳಂತೂ ಸಂಜೆ 6ರ ಮೇಲಂತೂ ಜಾಸ್ತಿ ಹೋಗ್ತವೆ. ಸೊ ಇನ್ನು ರೆಗ್ಯುಲರ್ ಏನು ಮಂಗಳೂರು ಕಡೆ ಹೋಗುವಂಥವ್ರಾಗ್ಬೋದು ಅಥವಾ ಉತ್ತರ ಕರ್ನಾಟಕ ಕಡೆ ಹೋಗುವಂಥವ್ರಾಗ್ಬೋದು, ರಾತ್ರಿಯಲ್ಲಿ ಬಸ್ಗಳು ಜಾಸ್ತಿ, ನೈಟ್ ಟ್ರಾವೆಲಿಂಗ್ ಜಾಸ್ತಿ. ಆ ಟೈಮಲ್ಲಿ ಯಾವ ಲೆವೆಲಿಗೆ ಟ್ರಾಫಿಕ್ ಆಗುತ್ತೆ ಅಂದರೆ, ಅರ್ಧರ್ಧ ಗಂಟೆ ವಾಹನಗಳು ಅಲ್ಲಲ್ಲೇ ನಿಂತ್ಕೊಳ್ತವೆ. ಸೊ ಇಷ್ಟು ಆಗ್ತಾ ಇದ್ದರೂ ಕೂಡ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಗಳಿಗೆ ಅದೇನು ಗೆಂಡಾಮೃಗದ ಚರ್ಮನೋ ಅಥವಾ ಎಮ್ಮೆ ಚರ್ಮನೋ ಗೊತ್ತಿಲ್ಲ. ಅವ್ರಿಗೆ ನೋಡಿ, 1 ತಿಂಗಳಾಗಿದೆ, 2 ಪಿಲ್ಲರ್ನ ರಿಪೇರ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದರೆ ಇನ್ನೆಷ್ಟು ಸಮಯ ಬೇಕು? 1 ತಿಂಗಳು ಕಳೀತು, ಆಗಲೇ ಇನ್ನೂ ಕೂಡ ಬ್ಯಾರಿಕೇಡ್ ಹಾಕೊಂಡು ಕ್ಲೋಸ್ ಇಟ್ಕೊಂಡಿದ್ದಾರೆ. ಸೊ ಕೇಳಿದರೆ ಕಾರಣಗಳನ್ನ ಕೊಡ್ತಾರೆ. ಕಾರಣಗಳು 1000 ಕೊಡ್ಬೋದು ಸರ್, ಕಾರಣಗಳನ್ನು ಕೊಡ್ಬೋದು 1000. ಆದರೆ ಇಂಥ ಒಂದು ಮುಖ್ಯ ಕೆಲಸನೇ ಮಾಡಿಲ್ಲ ಅಂತ ಹೇಳಿದರೆ ಇನ್ಯಾವ ಕೆಲಸಗಳನ್ನ ಇವ್ರು ಮಾಡ್ಬೋದು ಸರ್ಕಾರದವರು? ಸೊ ಸರ್ಕಾರದವರು ವಿಚಾರ ಮಾಡಬೇಕು, ಇಲ್ಲಿ ಅಧಿಕಾರಿಗಳು ಯೋಚನೆ ಮಾಡಬೇಕು, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನುವಂಥದ್ದನ್ನು. ಈ ಒಂದು ರಸ್ತೆಯನ್ನು ಆದಷ್ಟು ಬೇಗ ಓಪನ್ ಮಾಡಿಕೊಟ್ರೆ 50,000ರಿಂದ 60,000 ವೆಹಿಕಲ್ಗಳು ಓಡಾಡುವಂಥ ಈ ರಸ್ತೆಯಲ್ಲಿ ನಿಜವಾಗ್ಲೂ ಒಂದಷ್ಟು ಜನ ನೆಮ್ಮದಿಯಿಂದ ಈ ರಸ್ತೆಯನ್ನು ನೆಮ್ಮದಿಯಾಗಿ ಆರಾಮಾಗಿ ಓಡಾಡುವಂತಾಗುತ್ತೆ. ಇಲ್ಲಾಂತ ಹೇಳಿದರೆ ಪ್ರತಿನಿತ್ಯ ಇಲ್ಲಿ ಈ ರಸ್ತೆಯಲ್ಲಿ ಜನ ಟ್ರಾಫಿಕ್ ಥರ ನಿಂತ್ಕೊಂಡು ಅರ್ಧರ್ಧ ಗಂಟೆ ಒಂದೇ ಕಡೆ ನಿಂತು ಕಿರಿಕಿರಿ ಅನುಭವಿಸ್ತಾ, ಒಬ್ರಿಗೊಬ್ರು ಬೈದಾಡ್ಕೊಳ್ತಾ, ಅವನಿಗೆ ಇವನು ಬೈತಾ, ಇವನಿಗೆ ಅವನ ಬೈತಾ, ರಸ್ತೆ ಸರಿ ಇಲ್ಲ ಅಂತ ಸರ್ಕಾರಕ್ಕೆ ಬೈತಾ, ಸುಮ್ಮನೆ ಹಿಂಗೆ ಕಾಲ ಕಳೆಯೋದಾಗುತ್ತೆ. ಸೊ ಕರ್ನಾಟಕ TV ಆಶಯ, ಕಳಕಳಿ, ಒತ್ತಾಯ ಎಲ್ಲವೂ ಇದೇನೆ. ಈ ರಸ್ತೆಯನ್ನು 2 ಪಿಲ್ಲರ್ನ ಸರಿ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? ಒಂದೊಂದು ಸಾರಿ ಮೆಟ್ರೋ ಪಿಲ್ಲರ್ ಹೋಯ್ತು ಅಂತಾರೆ, ಒಂದೊಂದು ಸಾರಿ ಇದು ಫ್ಲೈಓವರ್ದು ಪಿಲ್ಲರ್ ಹೋಯ್ತು ಅಂತಾರೆ. ಎಷ್ಟು ಟೈಮ್ ಬೇಕು ಇವ್ರಿಗೆ ರಿಪೇರ್ ಮಾಡೋದಕ್ಕೆ? ಆದಷ್ಟು ಬೇಗ ಇದ್ರೆ ರಿಪೇರ್ ಆಗಬೇಕು, ಆದಷ್ಟು ಬೇಗ ಇದು ಜನರಿಗೆ ಓಡಾಟಕ್ಕೆ ಓಪನ್ ಆಗಬೇಕು ಅನ್ನೋಂಥದ್ದು ಕರ್ನಾಟಕ TV ಆಶಯ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಓಂ ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.